ಅಸ್ಸಲಾಮು ಅಲೈಕುಂ. ಕರ್ನಾಟಕದ ನಾಡಿನ ಸಮಸ್ತ ಜನತೆ, 6.5 ಕೋಟಿ ಜನತೆಗೆ ಎಲ್ರಿಗೂ ಈ ರಂಜಾನ್ ಹಬ್ಬದ ಶುಭಾಶಯಗಳು. ಹಾಗೆ ನಮ್ಮ ಮೈಸೂರು ನ್ಯೂಸ್ 21 ಮಾಧ್ಯಮ ಮುಖಾಂತರ, ನಮ್ಮ ಫೌಂಡರು ಅಮ್ರಿನ್ ಸಾನಿಯಾನವ್ರ ಮುಖಾಂತರ, ನಮ್ಮ ಆ್ಯಂಕರ್ ಅಮೃತ ಅವ್ರ ಮುಖಾಂತರ, ಹಾಗೆ ನಮ್ಮ ರಿಪೋರ್ಟರ್ ಸುಹೇಲ್ ಅವ್ರ ಮುಖಾಂತರ, ಹಾಗೆ ನಮ್ಮ ಇಡೀ ಟೀಮು, ಇಡೀ ಮೈಸೂರು ನ್ಯೂಸ್ 21 ಮಾಧ್ಯಮ ಎಲ್ಲ ಟೀಮ್ ಮುಖಾಂತರ ನಾನು ಇಡೀ ಕರ್ನಾಟಕದ ನಾಡಿನ ಸಮಸ್ತ ಜನತೆಗೆ, ಹಾಗೆ ನಮ್ಮ ಕರ್ನಾಟಕದ ಪೊಲೀಸ್ ಅಧಿಕಾರಿಗಳಿಗೆ, ಹಾಗೆ ನಮ್ಮ ಮೈಸೂರು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಅವರು ಯಾವ ಥರ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅವರಿಗೆ ನಾವೆಲ್ಲರಿಗೂ ನಾನು ಈ ರಂಜಾನ್ ಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಮಾಧ್ಯಮ ಮಿತ್ರರು ನಮಗೆ ತುಂಬ ಆತ್ಮೀಯರು, ನಾವು ಅವ್ರಿಗೆ ತುಂಬ ಗೌರವದಿಂದ ನಾನು ಈ ರಂಜಾನ್ ಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಇಡೀ ಮೈಸೂರು ಜಿಲ್ಲಾ ಜನತೆಗೆ ನಾನು ಒಂದು ಮನವಿನವನ್ನು ಮಾಡ್ಕೊತಾ ಇದ್ದೀನಿ. ಏನಕ್ಕಂತ ಹೇಳಿದ್ರೆ, ನಮ್ಮ ಎಲ್ಲ ನಮ್ಮ 2 ವರ್ಷದಿಂದ ನಾವು ಸರಿಯಾಗಿ ನಮ್ಮ ರಂಜಾನ್ ಹಬ್ಬವನ್ನು ಆಚರಿಸೋಕ್ಕಾಗಲಿಲ್ಲ ಕೋವಿಡ್ ಇರೋದ್ರಿಂದ. ಅದಕ್ಕೋಸ್ಕರ ನಾನು ಈ ವರ್ಷ ನಮಗೆ ಆಚರಿಸೋಕ್ಕೋಸ್ಕರ ಅಲ್ಲಾಹನು ನಮಗೆ ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಈ ತಿಂಗಳೂ ನಮಗೆ ತುಂಬ ಖುಷಿಯಾಗಿ, ಇಷ್ಟು ಬಿಸಿಲಿದ್ರು ನಮಗೆ ಏನು ನಾವು ಉಪವಾಸಗಳು ಇರ್ತೀವಿ, ಆ ಉಪವಾಸ ಇರೋಂಗೆ ನಮಗೆ ಕಾಣಲಿಲ್ಲ. ಅದಕ್ಕೋಸ್ಕರ ಈ ವರ್ಷ ನಾವು ಈದ್ಗಾಗ ಹೋಗ್ಬಿಟ್ಟು ನಾವು ನಮಾಜಿ ಮಾಡಬೇಕಂತ 2 ವರ್ಷದಿಂದ ನಮ್ಗೆ ಆಸೆ ಇತ್ತು, ಈ ವರ್ಷ ಪೂರ್ತಿ ಆಗ್ತೈತೆ. ಅದಕ್ಕೋಸ್ಕರ ನಾನು ನಮ್ಮ ಮೈಸೂರು ಜಿಲ್ಲೆ ಜನಕ್ಕೆ ಎಲ್ಲರಿಗೂ ನಾನು ಕೇಳ್ಕೊತೀನಿ, ನಾವು ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ನಾವು ಎಷ್ಟು ಗೌರವದಿಂದ, ನಾವು ಎಷ್ಟು ಕ್ಲೀನಿಂದ ನಾವು ನಮಾಜಿ ಮಾಡಕ್ಕೆ ಹೋಗ್ಬೇಕಂತ ಹೇಳಿದ್ರೆ, ನಾವು ಟ್ರಾಫಿಕ್ ಜಾಮ್ ಮಾಡ್ಕೋಬಾರ್ದು, ಯಾರಿಗೂ ನಾವು ತೊಂದರೆ ಕೊಡಬಾರ್ದು, ಆ ಥರವನ್ನು ನಾವು ಈ ವರ್ಷ ನಾವು ಹೋಗ್ಬಿಟ್ಟು ನಾವು ನಮಾಜಿ ಮಾಡಿ ಒಂದು ಒಳ್ಳೆ ಸಂದೇಶವನ್ನು ಕೊಡ್ಬೇಕಂತ ಹೇಳ್ಬಿಟ್ಟು ನಾನು ನಮ್ಮ ಮೈಸೂರು ನ್ಯೂಸ್ 21 ಮಾಧ್ಯಮ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮ ಹಿಂದೂ ಮುಸಲ್ಮಾನ್ ಅಂತ ಏನು ಇದು ಭೇದ ಭಾವ ನಡೀತೈತೆ, ಆದ್ರಿಂದ ನಾವು ಈ ತಿಂಗಳಲ್ಲಿ ನಾನೇ ಅಂತ ಇಲ್ಲ, ಈ ತಿಂಗಳಲ್ಲಿ ಎಷ್ಟು ಜನ ಉಪವಾಸ ಇಟ್ಟಿದ್ದಾರೆ, ಎಷ್ಟು ಜನ ನಮಾಜಿ ಮಾಡ್ಕೊಂಡಿದ್ದಾರೆ, ಎಷ್ಟು ಜನ ದಾನ ಧರ್ಮವನ್ನು ಮಾಡ್ಕೊಂಡಿರ್ತಾರೆ, ಅಷ್ಟು ಜನ ಎಲ್ರೂ ದೇವ್ರ ಹತ್ರ ಬೇಡ್ಕೊಂಡಿದ್ದಾರೆ. ನಾವು ಈ ಭಾರತ ದೇಶದಲ್ಲಿ ಏನು ನಾವು ಒಂದೇ ತಾಯಿ ಮಕ್ಕಳ ತರ ಒಂದೇ ತಟ್ಟೆಯಲ್ಲಿ ನಾವು ಅನ್ನ ತಿಂದಿದ್ದೀವಿ, ಅದೇ ತರ ಇನ್ನು ಮುಂದಕ್ಕೆ ಬಾಳ್ಬೇಕಂತ ಹೇಳ್ಬಿಟ್ಟು ನಾವು ಎಲ್ಲರ ಹತ್ರ ದೇವ್ರ ಹತ್ರ ನಾವು ಕೇಳ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಎಲ್ರಿಗೂ ದೇವ್ರು ಒಳ್ಳೇದ್ ಮಾಡಿರ್ಲಿ, ಆರೋಗ್ಯ ಆಯುಸು ಎಲ್ಲ ಚೆನ್ನಾಗಿರ್ಲಿ, ಅವ್ರ ಕುಟುಂಬ ಚೆನ್ನಾಗಿರ್ಲಿ, ನಮ್ಮ ಇಡೀ ಕರ್ನಾಟಕದ 6.5 ಕೋಟಿ ಜನತೆಗೆ ಎಲ್ರಿಗೂ ದೇವ್ರು ಒಳ್ಳೇದ್ ಮಾಡಿರ್ಲಿ. ಹಾಗೆ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಎಲ್ಲ ಅಧಿಕಾರಿಗಳಿಗೆ ದೇವ್ರು ಒಳ್ಳೇದ್ ಮಾಡಿರ್ಲಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂಡಿದ್ದೀವಿ. ನಾವು ಹಿಂದೂ ಮುಸಲ್ಮಾನ ಅಂತ ಹೇಳ್ಬಿಟ್ಟು ನಾವು ಏನು ಹಿಂದೂ ಮುಸಲ್ಮಾನ್ ಒಂದಂತ ಹೇಳ್ಬಿಟ್ಟು ನಾವು ಇದ್ದೀವಿ, ಅದೇ ತರ ಇನ್ನು ಮುಂದಕ್ಕೆ ಬಾಳ್ಬೇಕಂತ ಹೇಳ್ಬಿಟ್ಟು ನಾವು ದೇವ್ರ ಹತ್ರ ಕೇಳ್ಕೊಂಡಿದ್ದೀವಿ. ದೇವ್ರು ಅದೇ ತರ ನಾವು ಇಟ್ಟಿರ್ತಾರೆ. ನಾನು ಈ ಮಾತನ್ನು ನಮ್ಮ ಮೈಸೂರು ನ್ಯೂಸ್ 21 ಮುಖಾಂತರ ಮಾಧ್ಯಮ ಮುಖಾಂತರ ನಾನು ತಮ್ಮೆಲ್ಲ ತಿಳಿಸ್ತಾ ಇದ್ದೀನಿ. ಮತ್ತೆ ಒಂದ್ಸಲಿ ಈ ರಂಜಾನ್ ಹಬ್ಬದ ಶುಭಾಶಯಗಳು ಅಂತ ನಾನು ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಜೈ ಭಾರತ್.